RSS ಎಂದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್. ಪುಟಿದು ಚಿಮ್ಮುತ್ತಿದೆ ಅಂತಃಶಕ್ತಿಯು ಹೃದಯದೊಳಗಿನಿಂದ, ಪುಟಿದು ಚಿಮ್ಮುತ್ತಿದೆ ಅಂತಃಶಕ್ತಿಯು ಹೃದಯದೊಳಗಿನಿಂದ, ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು, ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ, ತಾಯ ಸ್ಮರಣೆಯಿಂದ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರ ವಿಜಯದಶಮಿಯಂದು ಮಹಾರಾಷ್ಟ್ರದ ನಾಗಪುರದಲ್ಲಿನ ಮೋಹಿತೆವಾಡ ಎಂಬಲ್ಲಿ ಸಂಘದ ಶುಭಾರಂಭವಾಯಿತು. ಸಂಘದ ಸಂಸ್ಥಾಪಕರು ಡಾಕ್ಟರ್ ಹೆಡಗೆವಾರ್. ಸ್ವಾತಂತ್ರ್ಯ ಆಂದೋಲನದಲ್ಲೂ ಭಾಗವಹಿಸಿದವರು. ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಸಾಂಸ್ಕೃತಿಕ ಐತಿಹಾಸಿಕ ನೆಲೆಗಟ್ಟಿನಲ್ಲಿ ರೂಪಿಸಿ ರಾಷ್ಟ್ರದ ಉನ್ನತಿಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಶ್ರಮಿಸುವ ನಿಸ್ವಾರ್ಥ ಸಮರ್ಪಿತ ಕಾರ್ಯಕರ್ತರನ್ನು ಸಂಘಟಿಸಿ ಪರಮ ವೈಭವದತ್ತ ರಾಷ್ಟ್ರವನ್ನು ಕೊಂಡೊಯ್ಯುವುದೇ ಸಂಘ ಸ್ಥಾಪನೆಯ ಉದ್ದೇಶವಾಗಿತ್ತು. 1 ಗಂಟೆಯ ಅವಧಿಯ ವಿವಿಧ ಚಟುವಟಿಕೆಗಳಲ್ಲಿ ಶಾರೀರಿಕ ಬೌದ್ಧಿಕ ವೈಚಾರಿಕವಾಗಿ ಸಂಸ್ಕಾರ ನೀಡುವ ಕಾರ್ಯಕರ್ತರನ್ನು ನಿರ್ಮಿಸುವ ಕೇಂದ್ರ ಶಾಖೆ. ಸಂಘ ಸ್ಥಾಪಕರಾದ ಪರಂಪೂಜನೀಯ ಹೆಡಗೆವಾರರು ಸಂಘದ ಮೊದಲನೇ ಸರಸಂಘ ಚಾಲಕರಾದರು. 1940ರಲ್ಲಿ ಅವರ ನಿಧನ ನಂತರ ಪರಮಪೂಜನೀಯ ಮಾಧವ ಸದಾಶಿವ ಗೋಳ್ವಲ್ಕರ್ ಗುರುಜಿ ಎಂದೇ ಪರಿಚಿತರಾದ ಇವರು 2ನೇ ಸರಸಂಘ ಚಾಲಕರಾಗಿ ಸಂಘದ ಸಾರಥ್ಯ ವಹಿಸಿದರು. ಸ್ವಾತಂತ್ರ್ಯ ಪ್ರಾಪ್ತಿ, ದೇಶ ವಿಭಜನೆ, ಪಾಕಾಕ್ರಮಣ ಹೀಗೆ ಅನೇಕ ವಿಷಮ ಪರಿಸ್ಥಿತಿಗಳಲ್ಲಿ ಸಂಘ ನೌಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. 1973ರಲ್ಲಿ ಗುರುಜಿ ನಿಧನದ ತರುವಾಯ ಪರಂಪೂಜನೀಯ ಮಧುಕರ ದತ್ತಾತ್ರೇಯ ದೇವರಸ್ ಬಾಳಾಸಾಹೇಬ್ ದೇವರಸ್ ಸಂಘದ 3ನೇ ಸರಸಂಘ ಚಾಲಕರಾದರು. ನಂತರದ ಅವಧಿಯಲ್ಲಿ ಪರಮಪೂಜನೀಯ ಪ್ರೊಫೆಸರ್ ರಾಜೇಂದ್ರ ಸಿಂಹಜಿ, ರಜ್ಜುಭಯ್ಯ, ಮಾನ್ಯ ಕುಸಿ ಸುದರ್ಶನ್ ಜಿ ಕ್ರಮವಾಗಿ 4ನೇ ಮತ್ತು 5ನೇ ಸರಸಂಘ ಚಾಲಕರಾದರು. 2009 ಮಾರ್ಚ್ 21ರಿಂದ ಮಾನ್ಯ ಮೋಹನ್ ಜಿ ಭಾಗವತರು ಸಂಘದ 6ನೇ ಸರಸಂಘ ಚಾಲಕರಾಗಿ ವಿಶ್ವದ ಅತಿದೊಡ್ಡ ಸ್ವಯಂ ಸೇವಾ ಸಂಘಟನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ RSSನ ಸಾರಥ್ಯ ವಹಿಸಿದ್ದಾರೆ. ಸಂಘ ಕಾರ್ಯದ ವಿಸ್ತಾರದ ಜತೆಗೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಏಕತೆ ಸಾಧಿಸುವ ಉದ್ದೇಶದಿಂದ ಪರಿವಾರ ಸಂಘಟನೆಗಳು ಆರಂಭಗೊಂಡವು. 1949ರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, 1964ರಲ್ಲಿ ವಿಶ್ವ ಹಿಂದೂ ಪರಿಷತ್, ಮುಂದಿನ ವರ್ಷಗಳಲ್ಲಿ ಭಾರತೀಯ ಮಜದೂರ್ ಸಂಘ, ಭಾರತೀಯ ಕಿಸಾನ್ ಸಂಘ, ವನವಾಸಿ ಕಲ್ಯಾಣಾಶ್ರಮ, ರಾಷ್ಟ್ರೀಯ ಸೇವಾ ಭಾರತಿ, ವಿದ್ಯಾಭಾರತಿ ಹೀಗೆ ಹಲವಾರು ಸಂಘಟನೆಗಳು ವಿವಿಧ ಕ್ಷೇತ್ರಗಳಲ್ಲಿ ಚಟುವಟಿಕೆಗಳನ್ನು ವಿಸ್ತರಿಸತೊಡಗಿದವು. RSS ಈ ಎಲ್ಲ ಸಂಘಟನೆಗಳಿಗೆ ಮಾತ್ರ ಸಂಸ್ಥೆ, ಹಾಗಾಗಿ ಒಟ್ಟಾರೆ ಸಂಘ ಪರಿವಾರ ಎಂದು ಈ ಮೂಲಕ ಗುರುತಿಸಿಕೊಂಡಿದೆ. ಕರ್ನಾಟಕದಲ್ಲಿ 1938ರಲ್ಲಿ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಸಂಘದ ಸ್ಥಾಪನೆಯಾಯಿತು. ಕರ್ನಾಟಕದಲ್ಲಿ ಸಂಘವನ್ನು ಪರಿಚಯಿಸಿದವರು ಯಾದವರಾವ್ ಜೋಶಿ. ಸಂಘ ಇಂದಿಗೂ ಎಂತಹ ತುರ್ತು ಪರಿಸ್ಥಿತಿ ಬಂದರೂ ಸಹಾಯಕ್ಕೆ ಧಾವಿಸುವ ಪ್ರಥಮ ಸಂಘಟನೆಯಾಗಿದೆ. ಜಾತಿ ಮತ ಭೇದಗಳಿಲ್ಲದೆ ಈ ಕಾರ್ಯವನ್ನು ಮಾಡುತ್ತಾ ಬಂದಿದೆ. RSS ಎಂದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್.